ಹಾಯ್ ನಮಸ್ತೆ ಎಲ್ರಿಗೂ ಟೇಸ್ಟಿ ರೆಸಿಪೀಸ್ ವಿತ್ ತುಷಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೆಸರುಬೇಳೆ ಅನ್ನನ ಮಾಡ್ತಾಯಿದ್ದೀನಿ ಇದನ್ನು ಉದುರು ಕಿಚಡಿ ಅಂತಲೂ ಹೇಳ್ಬೋದು ಸೇಮ್ ವೈಟ್ ರೈಸ್ ಥರನೇ ಇರುತ್ತೆ ಅದರಲ್ಲಿ ಹೆಸರುಬೇಳೆನ ಹಾಕಿ ಮಾಡೋದು ಇದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಅಥವಾ ಟೊಮೊಟೊ ಸಾರು ತುಂಬಾ ಒಳ್ಳೆ ಕಾಂಬಿನೇಷನು ಎಣ್ಣೆ ಬದನೆಕಾಯಿ ಮತ್ತು ಟೊಮೊಟೊ ಸಾರು ಲಿಂಕ್ನ ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಈಗ ಹೆಸರುಬೇಳೆ ಅನ್ನನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಅರ್ಧ ಬಟ್ಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಅರ್ಧ ಬಟ್ಲಿಗೆ ಒಂದೂವರೆ ಬಟ್ಲಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಈಗ ಹೆಸರು ಬೇಳೆನ ಮೊದಲು ಹುರ್ಕೋಬೇಕಾಗುತ್ತೆ ನೋಡಿ ಬಾಣಲಿನಲ್ಲಿ ಇವಾಗ ಹೆಸರುಬೇಳೆನ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಹುರಿಯೋಣ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಹುರಿಬೇಕು ನೋಡಿ ಹೆಸರುಬೇಳೆ ಹುರಿದಿದ್ದಾಗಿದೆ ಈ ರೀತಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಇದನ್ನು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಹೆಸರು ಬೇಳು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನೆಂದರೆ ಸಾಕು ಅಕ್ಕಿ ಮತ್ತು ಹೆಸರುಬೇಳೆ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕೋತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಎರಡೂ ಸೇರಿಸಿ ಎರಡು ಬಟ್ಲಷ್ಟು ಆಯಿತು ಒಂದು ನಾಲ್ಕು ಬಟ್ಲಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಕೊನೆಯಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಅಕ್ಕಿನ ಹಾಕೋಬೇಕು ಹೆಸರುಬೇಳೆ ಮತ್ತು ಅಕ್ಕಿನ ಒಟ್ಟಿಗೆ ಹಾಕ್ಕೋಬೇಡಿ ಸರಿಯಾಗಿ ಬೇಯೋದಿಲ್ಲ ಈಗ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಹೆಸರು ಬೇಳೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಈ ಬೇಯ್ತಾ ಇರಬೇಕಾದ್ರೆ ಈ ರೀತಿ ನೊರೆ ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೆಗೆದುಬಿಡಿ ನೋಡಿ ಇವಾಗ ಹೆಸರುಬೇಳೆ ಒಂದು ಅರ್ಧದಷ್ಟು ಬೆಂದಿದೆ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆಂದಿರುತ್ತಲ್ವ ಅದು ಕೂಡ ಬೇಗನೆ ಬೆಂದ್ಬಿಡುತ್ತೆ ನೀವು ಇದನ್ನು ಕುಕ್ಕರಲ್ಲೂ ಬೇಕಾದರೆ ಮಾಡ್ಕೋಬೋದು ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸೋಣ ಅಕ್ಕಿ ಮತ್ತು ಹೆಸ್ರು ಬೇಳೆ ಎರಡೂ ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸೋಣ ಈ ರೀತಿ ಹೆಸ್ರು ಹೆಸರುಬೇಳೆ ಅನ್ನ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಡೈಲಿ ಅನ್ನ ಮಾಡೇ ಮಾಡ್ತೀವಲ್ವ ಈ ರೀತಿ ಯಾವಾಗಾದರೂ ಒಂದೊಂದ್ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಎಣ್ಣೆ ಬದನೆಕಾಯಿ ಅಥವಾ ಬದನೆಕಾಯಿ ಗೊಜ್ಜು ಟೊಮೊಟೊ ಸಾರು ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನು ಇದನ್ನು ವೆಜ್ ಸಾರು ಜೊತೆನೂ ಕೂಡ ಊಟ ಮಾಡ್ಬೋದು ಮಟನ್ ಸಾರು ಚಿಕನ್ ಗ್ರೇವಿ ಅಥವಾ ಮೀನು ಸಾರು ಜೊತೆ ಕೂಡ ಇದು ಒಳ್ಳೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಆವಾಗವಾಗ ಕೈಯಾಡಿಸ್ತಾ ನೋಡ್ಕೋತಾ ಇರಬೇಕು ನೋಡಿ ಪೂರ್ತಿಯಾಗಿ ಬೆಂದಿದೆ ಒಂಚೂರು ಚೂರು ನೀರಿನ ಅಂಶ ಇದೆ ಇನ್ನೂ ಕೂಡ ಈಗ ಸ್ಟವ್ನ ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಮತ್ತೆ ಇಡಬೇಕು ಆಗ ಚೆನ್ನಾಗಿ ನೀರೆಲ್ಲ ಹಿರ್ಕೊಂಡು ಚೆನ್ನಾಗಿ ಉದುರು ಉದುರಾಗಿ ಬರುತ್ತೆ ಅನ್ನ ನೋಡಿ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟೌವ್ನ ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷಗಳ ಕಾಲ ಬೇಗ ಬಿಟ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಬೇಳೆ ಅನ್ನ ರೆಡಿಯಾಗಿದೆ ಹೆಸರುಬೇಳೆ ಮತ್ತು ಅನ್ನ ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ಈಗ ಬೇಳೆ ಅನ್ನ ರೆಡಿಯಾಗಿದೆ ಒಂದು ಪ್ಲೇಟ ಸರ್ವ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಹೆಸರುಬೇಳೆ ಅನ್ನ ಅಥವಾ ಉದುರು ಕಿಚಡಿ ರೆಡಿಯಾಗಿದೆ ಇದ್ರ ಜೊತೆ ಎಣ್ಣೆ ಬದನೇಕಾಯಿ ಗೊಜ್ಜು ಅಥವಾ ಟೊಮೊಟೊ ಕುರ್ಮಾ ತುಂಬಾ ಒಳ್ಳೆ ಕಾಂಬಿನೇಷನು ಇದೆರಡರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಇದ್ರ ಜೊತೆ ನಾನ್ ವೆಜ್ ಕೂಡ ಊಟ ಮಾಡ್ಬೋದು ತುಂಬಾ ಒಳ್ಳೆ ಕಾಂಬಿನೇಷನು ಮೀನು ಸಾರು ಜೊತೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಉದುರು ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು